ಮುದ್ದೇಬಿಹಾಳ ಪಟ್ಟಣದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹೇಮರೆಡ್ಡಿ ಮೇಟಿ ಮಾತನಾಡಿದರು. ಮತಕ್ಷೇತ್ರದಲ್ಲಿ ಕಳೆದ 2008-2013 ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ಗೆ ಆಕಾಂಕ್ಷಿಗಳಿದ್ದಾರೆ. ಪಕ್ಷದ ವರ್ಚಸ್ಸನ್ನು ಇದು ಸೂಚಿಸುತ್ತದೆ. ನಮ್ಮಲ್ಲಿರುವ ಎಲ್ಲ ಭಿನ್ನಾಭಿಪ್ರಾಯವನ್ನು ಬದಿಗೊತ್ತಿ ಟಿಕೆಟ್ ಯಾರಿಗೆ ಕೊಟ್ಟರೂ ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸುತ್ತೇನೆ ಎಂದು ಹೇಳಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಮಂಜುನಾಥ ಗೌಡ ಪಟೇಲ್, ನಿಂಗನಗೌಡ ಬೀರಾದಾರ, ಎಪಿಎಂಸಿ ಮಾಜಿ ಸದಸ್ಯ ಬಾಪುಗೌಡ ಧನ್ನೂರ ಮತ್ತಿತರರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಚುನಾವಣೆಯಲ್ಲಿ ಅತ್ಯಂತ ಯಾವ ಹಿಂದಿನ ಒಂದು ಅವಹೇಳನಕಾರಿಗಳನ್ನು ಯಾವುದನ್ನು ನಾವು ಮರುಕಳಿಸಿದ್ದೇನೆ. ದೃಢ ನಿರ್ಧಾರದಿಂದ ನಾವು ಒಟ್ಟು ನಮ್ಮ ಪಕ್ಷದ ಅಭ್ಯರ್ಥ ಅಥವಾ ನಾವು ಮಾಡಿದ ಒಂದು ಜನಪರ ಯೋಜನೆಗಳನ್ನು ಜನರು ಮೆಚ್ಚಿ ನೀವು ಯಾಕೆ ಆಕಾಂಕ್ಷೆ ಆಗಬಾರ್ದು ಅನ್ನುವಂಥ ಒಂದು ದೃಷ್ಟಿಯನ್ನು ನಾನು ಮುಂದೆ ಹೊಡೆದಾಗ ಮಾತ್ರ ನಾನು ಈ ವ್ಯವಸ್ಥೆಗೆ ಬಂದಿದ್ದೀನಿ. ಹೊರತು ನೀವು ಏನೇ ಯಾವುದೇ ಮೇಲ್ಮಟ್ಟದ ಯಾವ ನಾಯಕರಿಂದನೂ ನನಗೆ ಯಾವ ಮುನ್ಸೂಚನೆಯೂ ಬಂದಿಲ್ಲ. ಈಗ ಸದ್ಯ ಈಗ ಅದೇ ಅನುಭವನ ಈಗ ಎರಡು ಅವಧಿ ಕಂಡಿದ್ದೀರಿ. ಮೂರೇ ಚುನಾವಣೆ ಕಾಣೋದಿಲ್ಲ ಅಂತ ಏನು ಗ್ಯಾರಂಟಿ ಹೇಳ್ತೀರಿ ನೀವು ಕ್ಷೇತ್ರದ ಜನತೆಗೆ? ಅದನ್ನು ಹೇಳಿ. ನಾವು ಕ್ಷೇತ್ರದ ಜನತೆಗೆ ಈಗ ಜನತೆಯನ್ನು ನಮ್ಮ ಪ್ರಮಾಣ ದೇವ್ರ ಮೇಲೆ ಪ್ರಮಾಣ ಮಾಡಿದ್ರೆ ದೇವ್ರ ಭಯನೂ ಇಲ್ಲ ನಿಮ್ಗೆ.